ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ಬೆನ್ನಲ್ಲೇ ಸಚಿವರು ಅಲರ್ಟ್. ಪರಪ್ಪನ ಅಗ್ರಹಾರ ಜೈಲಿನ ಮುಖ್ಯಾಧಿಕಾರಿಗಳ ವರ್ಗಾವಣೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಬೆನ್ನಲ್ಲೇ ಸಚಿವರು ಅಲರ್ಟ್. ಪರಪ್ಪನ ಅಗ್ರಹಾರ ಜೈಲಿನ ಮುಖ್ಯಾಧಿಕಾರಿ ವರ್ಗಾವಣೆ. ಶಿವಮೊಗ್ಗದಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿಕೆ. ಇದು ದೊಡ್ಡ ಅಧಿಕಾರಿಗಳ ಮೇಲೂ ಕೂಡ ಕ್ರಮ ತೆಗೆದುಕೊಳ್ಳುತ್ತೇವೆ. ಮೊಬೈಲ್ ಬಳಕೆಯ ಕುರಿತು ಪ್ರಕರಣ ದಾಖಲು ಮಾಡಲಾಗಿದೆ. ದೊಡ್ಡ ಅಧಿಕಾರಿಗಳ ಮೇಲೂ ಕೂಡ ಕ್ರಮ ಕೈಗೊಳ್ಳುತ್ತೇವೆ. ಮೊಬೈಲ್ ಬಳಕೆಯ ಕುರಿತು ಪ್ರಕರಣ ದಾಖಲು ಮಾಡಲಾಗಿದೆ. ಅಕ್ರಮದ ಬಗ್ಗೆ FIR ದಾಖಲು ಮಾಡಿದ್ದೇವೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮತ್ತೊಂದು ಇಂಪ್ಯಾಕ್ಟ್. ಹರ್ಷ ಹತ್ಯೆ ಕೇಸ್ ಆರೋಪಿಗಳಿಗೆ ಜೈಲಲ್ಲಿ ರಾಜಾತಿಥ್ಯ. ಗೃಹ ಸಚಿವರ ಕಣ್ಣು ತೆರೆಸಿದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ. ಗೊತ್ತಾಗ್ತಿದ್ದ ಹಾಗೇನೆ ನಮ್ಮ ಪೊಲೀಸ್ ಮುಖ್ಯಾಧಿಕಾರಿಗಳ ಜೊತೆ ಮಾತಾಡಿ ನಿನ್ನೆ ಬೆಳಗಿನ ಜಾವ ರೈಡ್ ಆಗಿದೆ ಅದು ಪರಪ್ಪನಗರ ಜೈಲು. ಹಾಗಾಗಿ ಅಲ್ಲಿ ಏನೇನು ಸಿಕ್ಕಿದೆ ಅದರ ಆಧಾರದ ಮೇಲೆ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆಗುತ್ತೆ ಮತ್ತು ಅದನ್ನ ಒಳಗೆ ತಗೊಂಡಿಕ್ಕೆ ಬಿಟ್ಟಂತವ್ರ ಮೇಲೂ ಕೇಸ್ ಆಗುತ್ತೆ. ಹಿಂದಿನ ಸಾರಿನೂ ಕೂಡ ಒಂದು ಮೀಡಿಯಾದಲ್ಲಿ ಬಂದಿತ್ತು. ಅದರ ಆಧಾರದ ಮೇಲೆ ತನಿಖೆಗೆ ಒಂದು ಸಮಿತಿ ನೇಮಕ ಮಾಡಿದ್ವಿ. ತನಿಖಾ ವರದಿ ಕೂಡ ಬಂದಿದೆ. ಇದರ ಆಧಾರದ ಮೇಲೆ ಜೈಲಿನ ಬಹಳ ಮುಖ್ಯ ಅಧಿಕಾರಿಗಳನ್ನ ಅಲ್ಲಿಂದ ಶಿಫ್ಟ್ ಮಾಡಿದೀವಿ. ಈಗ ನಿನ್ನೆ ಮೊನ್ನೆ ಆರ್ಡರ್ ಆಗಿದೆ. ಅಲ್ಲಿಂದ ಎಲ್ಲ ತೆಗೆದು ಬಹಳ ವರ್ಷದಿಂದ ಅಲ್ಲಿ ಯಾರು ಇದ್ರು ಅವರನ್ನು ಕೂಡ ತೆಗೆಯುವಂತ ಕೆಲಸ ಮಾಡಿದ್ದೇವೆ. ಆದಷ್ಟು ಬಂದೋಬಸ್ತ್ ಮಾಡ್ತಾ ಇದ್ದೀವಿ. ಇಲ್ಲ, ನನಗೂ ಆಶ್ಚರ್ಯ ಆಯ್ತು ನೀವು ಹೇಳೋವಾಗ. ಅದನ್ನ ಹೇಗೆ ಅಲ್ಲಿ ಹೋಗಿದೆ, ಹೇಗೆ ಮಾತಾಡಿದ್ದಾರೆ, ಇದನ್ನ ಬಹಳ ಗಂಭೀರವಾಗಿ ತಗೊಂಡಿದ್ದೇವೆ. ಸಿಬ್ಬಂದಿನೂ ಕೂಡ ಅರೆಸ್ಟ್ ಮಾಡಿಸ್ತೀವಿ. FIR ಅವ್ರ ಮೇಲೆ ಆಗ್ತದೆ ಮತ್ತು ಇವರು ಯಾರು ಬಳಕೆ ಮಾಡಿದ್ದಾರೆ ಇವ್ರ ಮೇಲೆ ಇನ್ನೊಂದು FIR ಆಗ್ತದೆ. ವಿಶೇಷವಾಗಿ ಅದನ್ನು ಗಮನಿಸಿದೇನು, ಅಲ್ಲ ಎಲ್ಲಿ ಲೋಪ ಆಗಿದೆ ಅನ್ನುವಂತಹದ್ದು ಮತ್ತೆ ಕಂಡುಹಿಡಿಬೇಕು ಮತ್ತೆ ಸರಿ ಮಾಡಬೇಕು. ವಿಶೇಷವಾಗಿ ಈ ಸಾರಿ ಜಾಮರ್ನ ಪರಪ್ಪನಗರ ಜೈಲಿನಲ್ಲಿ ಅಳವಡಿಸಲಿಕ್ಕೆ ನಾವು ಆಯವ್ಯಯದಲ್ಲಿ ಹಣ ಇಟ್ಟಿದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.